हेलो फ्रेंड्स, वेलकम बैक टू मई चानल। इवाग नानु ग्रोसरी शॉपिंग एक बंदिदीनि, हागेने शॉपिंग माड्ता माड्ता व्लॉग अन्नु कूड स्टार्ट माडिदीनि। सो तुंबा दिनगळिंद होगबेकु अंत अन्कोंता इद्दे, केलवंदेल्ल ऐटम्स खाली आग्ता बंदित्तु। सो तुंबा मळे इद्दिद्रिंद होगोदक्केने मनसु बर्ता इरलिल्ल, नाळे होगोण बिडु अंत अन्कोंता इद्वि। इवाग एनेन बेकु अंत एल्ल नोड्कोंडु नानु तगोंता इदीनि। इदु नम्म मने हत्रने ओंदु सण्ण मिनि सूपर मार्केट अंताने हेळबहुदु, अल्लि बंदिद्दीवि नावु इवत्तु। सो नानु एल्ल नोड्कोंता इदीनि, तुंबा स्वल्प कंजेस्टेड अंताने हेळबहुदु, बट चेन्नागिदे एल्ल प्रॉडक्ट्स ಸಿಗುತ್ತೆ ನಿಮಗೆ, ಎಲ್ಲ ಥರದ್ದು ಸಿಗುತ್ತೆ। ಇವರು ಯಾಕೆ ಈ ತರ ಕಸೂರಿ ಮೇಥಿನ ತೋರಿಸ್ತಾ ಇದ್ದಾರೆ ಅಂತಂದ್ರೆ, ನಾನು ಲಾಸ್ಟ್ ವೀಕ್ ಹೇಳಿದೆ ಕಸೂರಿ ಮೇಥಿ ತಗೊಂಡು ಬನ್ನಿ ಅಂತ, ಅವರು ಮೆಂತ್ಯ ಸೊಪ್ಪು ಅಂತ ಅಂದ್ಕೊಂಡು ಮೆಂತ್ಯ ಸೊಪ್ಪು ತಗೊಂಡು ಬಂದಿದ್ರು। ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ನೋಡಿ ಈ ತರ ಪ್ಯಾಕೆಟ್ ಅಲ್ಲಿ ಬರುತ್ತೆ, ಒಣಗಿರಬಹುದು ಅದು ಅಂತ ಅಂದಿದ್ದೆ। ಸೊ ಅದಕ್ಕೆ ಅದನ್ನೇ ತೋರಿಸ್ತಾ ಇದ್ದಾರೆ। ಸೊ ಇಲ್ಲಿ ನಾನು ಸ್ವಲ್ಪ ಬಿಸ್ಕೆಟ್ಸ್ ಎಲ್ಲ ತಗೊಂತಾ ಇದ್ದೀನಿ। ಇವಾಗ ನಾನು ನನಗೆ ಏನೇನು ಬೇಕು ಎಲ್ಲನೂ ತಗೊಂಡಿದ್ದಾಯಿತು, ಇನ್ನು ಬೆಲ್ ಮಾಡಿಸ್ಬೇಕು ಅಷ್ಟೇ। ಸೊ ನಾನು ಹೊರಗಡೆ ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು ನನಗೆ, ಅದರ ಪಕ್ಕದಲ್ಲೇ ತರಕಾರಿ ಶಾಪ್ ಇದೆ, ತುಂಬ ಚೆನ್ನಾಗಿ ಸಿಗುತ್ತೆ ಅಲ್ಲಿ ತರಕಾರಿ ಎಲ್ಲ। ಸೊ ಅಲ್ಲಿಂದ ತರಕಾರಿ ತೊಗೊಂಡು ಬರ್ತೀನಿ, ನೀವು ಬಿಲ್ ಮಾಡಿಸಿ ಅಂತಂದ್ಬಿಟ್ಟು ಇಲ್ಲಿ ತರಕಾರಿ ತೊಗೊಳೋದಕ್ಕೆ ಬಂದಿದ್ದೀನಿ। ಇದು ಹೆಸರು ಬಂದುಬಿಟ್ಟು ಕುಡ್ಲಾಸ್ ಸೂಪರ್ ಮಾರ್ಕೆಟ್ ಅಂತ ಅನ್ಸುತ್ತೆ, ಪುಟಾಣಿ ಸೂಪರ್ ಮಾರ್ಕೆಟ್, ಎಲ್ಲ ಐಟಮ್ಸು ಸಿಗುತ್ತೆ, ಚೆನ್ನಾಗಿದೆ ಇಲ್ಲಿ। ನಾನು ಇವಾಗ ತರಕಾರಿ ಎಲ್ಲ ತೊಗೊತಾ ಇದ್ದೀನಿ, ಫ್ರೆಶ್ಶಾಗಿ ಚೆನ್ನಾಗಿ ಸಿಕ್ತು ನನಗೆ। ಇಲ್ಲಿ ಬೆಂಡೆಕಾಯಿ ಚೆನ್ನಾಗಿತ್ತು, ಫ್ರೆಶ್ಶಾಗಿ ಎಳೆದಿತ್ತು, ಸೊ ಅದನ್ನು ಸ್ವಲ್ಪ ತೊಗೊಂಡೆ। ಬೆಂಡೆಕಾಯಿ ಚೆನ್ನಾಗಿರುತ್ತೆ ಸಾಂಬಾರು ಎಲ್ಲ, ಗ್ರೇವಿ ಎಲ್ಲ ಏನಾದರೂ ಮಾಡ್ಕೊಳ್ಳೋದಕ್ಕೆ, ಪಲ್ಯ ಥರ ಎಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ। ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ತುಂಬ ಡಿಶಸ್ ಮಾಡ್ಬೋದು, ಚೆನ್ನಾಗುತ್ತೆ। ಸೊ ಅದಕ್ಕೆ ಸ್ವಲ್ಪ ಬೆಂಡೆಕಾಯಿನೆಲ್ಲ ಆರಿಸ್ಕೊತಾ ಇದ್ದೀನಿ। ಆಮೇಲೆ ಇನ್ನು ಸ್ವಲ್ಪ ಪೊಟ್ಯಾಟೋಸ್, ಟೊಮ್ಯಾಟೋಸ್ ಆ ಥರ ಎಲ್ಲ ತರಕಾರಿ, ಕೊತ್ತಂಬರಿ ಸೊಪ್ಪು, ಹೀರೆಕಾಯಿ ಆ ಥರ ಎಲ್ಲ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಬಿಲ್ ಮಾಡಿಸ್ಕೊಂಡು ಬಂದ್ವಿ। ಫ್ರೆಂಡ್ಸ್, ಈ ಸೂಪರ್ ಮಾರ್ಕೆಟ್ ಎದುರುಗಡೆನೆ ಒಂದು ಚಾಟ್ ಸೆಂಟರ್ ಇದೆ ನೋಡಿ, ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಚಾಟ್ಸ್ ಅಂತೂ ತುಂಬ ಚೆನ್ನಾಗಿತ್ತು, ಆ ಘಮಕ್ಕೇ ಹೋಗಿ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು। ಸೊ ಇಲ್ಲಿ ಅದ್ರ ಘಮ ಬರ್ತವಾಗ ತಿಂದೆ ಮನಸ್ಸೇ ಕೇಳೋದಿಲ್ಲ, ಸೊ ಅದಕ್ಕೋಸ್ಕರ ಇವಾಗ ಒಂದು ಮಸಾಲೆ ಪುರಿ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ, ತುಂಬಾ ಚೆನ್ನಾಗಿತ್ತು। ಆ್ಯಂಡ್ ಇಲ್ಲಿ ಮಸಾಲೆ ಪುರಿ, ಸೇವ್ ಪುರಿ, ದಹಿ ಪುರಿ ಆ ಥರ ಪೂರೀಸ್, ಆಮೇಲೆ ಪಾವ್ ಭಾಜಿ, ಮಿಸಲ್ ಪಾವ್ ಆ ಥರ ಎಲ್ಲ ಮಾಡಿಕೊಡ್ತಾರೆ, ನಾರ್ತ್ ಇಂಡಿಯನ್ಸ್ ಇರೋದು ಇಲ್ಲಿ। ನಾವು ಎರಡು ಪ್ಲೇಟ್ ಮಸಾಲೆ ಪುರಿ ತೊಗೊಂಡ್ವಿ, ತುಂಬಾ ಟೇಸ್ಟಿಯಾಗಿತ್ತು, ಸೊ ಬಿಸಿ ಬಿಸಿಯಾಗಿ ಚೆನ್ನಾಗಿ ಮಾಡಿಕೊಟ್ರು। ಇವಾಗಿನ ವೆದರ್ಗೆ ಈ ಥರ ಏನಾದರೂ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಜಿಟಿ ಜಿಟಿ ಮಳೆ ಕೂಡ ಬರ್ತಾ ಇತ್ತು ಲೈಟಾಗಿ ಸ್ವಲ್ಪ, ಸೊ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಈ ಥರ ತಿನ್ನೋದಕ್ಕೆ ಏನಾದರೂ ಖಾರವಾಗಿ। ಸೊ ಇವರು ಸ್ವೀಟು ಖಾರ ಏನು ಬೇಕು ಆ ಥರ ಎಲ್ಲ ನಮಗೆ ಬೇಕಾದಂಗೆ ಮಾಡಿಕೊಡ್ತಾರೆ, ನಾನು ಸ್ವಲ್ಪ ಸ್ವೀಟ್ ಕೂಡ ಹಾಕಿಸ್ಕೊಂಡೆ, ಸ್ವಲ್ಪ ಮಸಾಲೆ ಪುರಿಗೆ ಸ್ವಲ್ಪ ಸ್ವೀಟ್ ಇಷ್ಟ ಇದ್ದರೆ ಚೆನ್ನಾಗಿರುತ್ತೆ ನನಗೆ, ಸೊ ನಮ್ಮಿಬ್ರಿಗೂ ಆ ಥರ ಇಷ್ಟ ಆಗುತ್ತೆ। ಆ್ಯಂಡ್ ಮಸಾಲೆ ಪುರಿ ಯಾರಿಗೆಲ್ಲ ಇಷ್ಟ ಬೇಕು ಬೇಗ ಕಮೆಂಟ್ ಮಾಡಿ ತಿಳಿಸಿ ನನಗೆ, ನನಗಂತೂ ತುಂಬಾ ಇಷ್ಟ, ಬಿಸಿ ಬಿಸಿಯಾಗಿರಬೇಕು, ತುಂಬ ಚೆನ್ನಾಗಿರುತ್ತೆ। ಆ್ಯಂಡ್ ಈ ಥರ ಗಾಡಿನಲ್ಲಿ ಸ್ಟ್ರೀಟ್ ಫುಡ್ ಎಲ್ಲ ಮಾಡ್ಕೊಂಡಿರ್ತಾರಲ್ಲ, ಅಲ್ಲೆಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ। ನಾನು ಅಷ್ಟೊಂದು ಸರಿ ಎಲ್ಲ ತಿಂದಿಲ್ಲ ಈ ಥರ ಹೊರಗಡೆ, ಅಂದರೆ ಪಾರ್ಸೆಲ್ ಎಲ್ಲ ತೊಗೊಂಡು ಬಂದು ತಿಂದಿದ್ದೀನಿ, ಬಟ್ ಅಲ್ಲೇ ನಿಂತ್ಕೊಂಡು ತಿನ್ನೋದು ಸ್ವಲ್ಪ ಕಡಿಮೆ। ಸೊ ನೋಡಿ ಇವತ್ತು ಆ ಥರ ತಿಂತಾ ಇದ್ದೀನಿ, ನಂಗೆ ತುಂಬಾ ಖುಷಿ ಇದೆ ಇದು, ನನಗೊಂದು ಆಸೆ ಇತ್ತು ಈ ಥರ ರೋಡ್ ಸೈಡಲ್ಲಿ ನಿಂತ್ಕೊಂಡು ತಿನ್ನಬೇಕು ಅಂತಂದ್ಬಿಟ್ಟು, ಸೊ ಇವತ್ತು ಹಂಗೇ ಆಯಿತು। ಈ ಥರ ರೋಡ್ ಸೈಡಲ್ಲಿ ನಿಂತ್ಕೊಂಡು ತಿನ್ನೋ ಮಜಾನೇ ಬೇರೆ ಅಂತ ಅನ್ಸುತ್ತೆ, ನಾನು ತುಂಬ ಕಡಿಮೆ ಈ ಥರ ತಿಂದಿರೋದು ರೋಡ್ ಸೈಡಲ್ಲಿ ನಿಂತ್ಕೊಂಡು, ಸೊ ಚೆನ್ನಾಗಿ ಅನ್ನಿಸ್ತು। ಇದು ಎಕ್ಕುರ
ಊರಲ್ಲಿರೋದು ಕುಡ್ಲ ಸೂಪರ್ ಮಾರ್ಕೆಟ್ ಅಂತ ನಾನಿರೋದು ಸೂಪರ್ ಆಗಿದೆ ಇವಾಗ ಮನೆಗೆ ಬಂದು ಎಲ್ಲ ಐಟಮ್ಸ್ ಅನ್ನ ಎತ್ತಿಟ್ಕೊಂತಾ ಇದೀನಿ ದೋಸೆಗೆ ಬೇರೆ ರುಬ್ಬಬೇಕು ಇನ್ನ ಸೋ ಎಲ್ಲ ಎತ್ತಿಟ್ಕೊಂಡು ಆಯಿತು ಆಲ್ಮೋಸ್ಟ್ ಎಲ್ಲನೂ ಆಯ್ತು ಎತ್ತಿಟ್ಕೊಂಡು ಬೇಗ ಬೇಗ ಎತ್ತಿಟ್ಕೊಂಡು ದೋಸೆ ಕೂಡ ರುಬ್ಬಬೇಕಿನ್ನ ಫ್ರೆಂಡ್ಸ್ ಇವಾಗ ನೈಟ್ ಊಟಕ್ಕೆ ರೆಡಿ ಮಾಡ್ಕೊಂತಾ ಇದೀನಿ ಸಿಂಪಲ್ ಆಗಿ ಏನಾದರೂ ದಾಲ್ ಆ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ತರಕಾರಿ ಕಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾವು ಮಸಾಲೆ ಪುರಿ ತಿನ್ಕೊಂಡ್ವಿ ಅಲ್ಲ ಸೊ ಅಷ್ಟೊಂದು ಹಸಿವೆ ಇಲ್ಲ ಇವಾಗ ಸೊ ಸ್ವಲ್ಪ ಏನಾದರೂ ಮೊಸರನ್ನ ಆ ಥರ ಏನಾದರೂ ತಿನ್ಕೊಡೋಣ ಅಂತ ನಾಳೆ ದೋಸೆಗೂ ರುಬ್ಬ ಆಯಿತು ಇವಾಗ ಈರುಳ್ಳಿ ಅಷ್ಟೊಂದು ಚೆನ್ನಾಗಿರೋದು ಬರೋದೇ ಇಲ್ಲ ಮಳೆಗಾಲ ಆಗಿರೋದ್ರಿಂದನೋ ಏನೋ ಎಲ್ಲ ಒಂಥರ ಇರುತ್ತೆ ತುಂಬ ದಿನ ಇಡೋದಕ್ಕೂ ಆಗೋದಿಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಂಡ್ಬರ್ಬೇಕು ತರಕಾರಿ ಎಲ್ಲನೂ ಅಷ್ಟೇ ಈರುಳ್ಳಿ ಕೂಡ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಅನಿಸುತ್ತೆ ಆಮೇಲೆ ಎಲ್ಲ ಅನ್ನಕ್ಕಿಟ್ಟಿದ್ದೀನಿ ಅನ್ನ ಆಲ್ರೆಡಿ ಆಗಿದೆ ಇನ್ನೊಂದು ಏನಾದರೂ ಸಾರು ಆ ಥರ ಏನಾದರೂ ಮಾಡ್ಕೊಳ್ಳೋದು ಸ್ವಲ್ಪ ಆಲ್ರೆಡಿ ಹೊಟ್ಟೆ ತುಂಬಿರೋದ್ರಿಂದ ಜಾಸ್ತಿ ಏನೂ ಬೇಕಾಗೋದಿಲ್ಲ ಸ್ವಲ್ಪ ಲೇಟ್ ಆಯಿತು ನಂಗೆ ಇನ್ನೂ ಸ್ನಾನ ಆಗಬೇಕು ಅಷ್ಟೇ ಊಟಕ್ಕೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡೋಣ ಅಂತ ತುಂಬ ದಿನ ಆಗಿತ್ತು ಮಸಾಲೆ ಪುರಿ ಎಲ್ಲ ಆ ಥರ ತಿಂದೇರಾ ನಂಗೆ ಅದು ಸ್ಮೆಲ್ ಬರೋ ಆಗಲೇ ಒಂದು ಸರಿ ತಿನ್ನಲೇಬೇಕು ಅಂತಂದ್ಬಿಟ್ಟು ತಿಂದ್ವಿ ಹಸುವೆ ಬೇರೆ ಆಗ್ತಾಯಿತ್ತು ಈವ್ನಿಂಗ್ ಏನು ತಿಂದೂ ಇರಲಿಲ್ಲ ಸೊ ಹಸುವೆನೂ ಆಗ್ತಾಯಿತ್ತು ಹಾಗೆ ಮಸಾಲೆ ಪುರಿ ತಿಂದ್ವಿ ತುಂಬ ಚೆನ್ನಾಗಿತ್ತು ಇವಾಗ ನಾನು ದಾಲ್ ಮಾಡ್ತೀನಿ ಅದಕ್ಕೆ ಪ್ರಿಪೇರ್ ಮಾಡ್ಕೊತೀನಿ ಅಲ್ಲ ಅನ್ನ ಆಲ್ರೆಡಿ ಆಗಿದೆ ದಾಲ್ ಪ್ರಿಪೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ದಾಲ್ಗೆಲ್ಲ ಪ್ರಿಪೇರ್ ಮಾಡಿಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ದೀಪ ಹಚ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದೆ ದಾಲ್ ಕೂಡ ರೆಡಿ ಆಯಿತು ನಾನು ದಾಲ್ ಕುಕ್ಕರ್ ಇಟ್ಬಿಟ್ಟು ಸ್ನಾನಕ್ಕೆ ಹೋಗಿದ್ದೆ ನನ್ನ ಹಸ್ಬೆಂಡ್ ಹತ್ರ ಆಫ್ ಮಾಡೋದಕ್ಕೆ ಹೇಳಿದ್ದೆ ಇವಾಗ ಒಂದು ಒಗ್ಗರಣೆ ಹಾಕಿದ್ರೆ ಡಿನ್ನರ್ ರೆಡಿ ಆಗುತ್ತೆ ಇನ್ನೇನಿಲ್ಲ ಕೆಲಸ ದೋಸೆಗೂ ರುಬ್ಬಿಟ್ಕೊಂಡಾಗಿದೆ ಸೊ ಒಂದ್ಸರಿ ಒಗ್ಗರಣೆ ಹಾಕ್ಬಿಡ್ತೀನಿ ಈ ದಾಲ್ ಅಂತೂ ತುಂಬಾ ಟೇಸ್ಟಿ ಆಗಿರುತ್ತೆ ವೈಟ್ ರೈಸ್ಗಂತೂ ಬೆಸ್ಟ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸೊ ಇನ್ನೊಂದ್ಸರಿ ಯಾವಾಗಾದ್ರೂ ರೆಸಿಪಿನ ಶೇರ್ ಮಾಡ್ತೀನಿ ಇದನ್ನು ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಬೋದು ತಿಕ್ಕಾಗಬೇಕು ಚಪಾತಿಗೆ ಇಲ್ಲ ಆ ಥರ ಬೇಕಾದರೂ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಅನ್ನಕ್ಕಾಗಿರೋದ್ರಿಂದ ಸ್ವಲ್ಪ ನೀರಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕಿದೆ ಒಂದ್ಸರಿ ಕುದೀಲಿ ಒಗ್ಗರಣೆ ಹಾಕಿದ ನಂತರ ಅಂತಂದ್ಬಿಟ್ಟು ಒಂದ್ಸರಿ ಕುದಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ನೀರು ಮಾಡಿದೆ ತೆಳ್ಳಗೆ ಮಾಡಿದೆ ಸಾರು ಥರ ಅವಾಗ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅಷ್ಟೇ ಕುಕ್ಕರಲ್ಲೇ ಮಾಡಿರೋದು ಅನ್ನ ಆಲ್ರೆಡಿ ಇಟ್ಟಿದ್ದೀನಲ್ಲ ಸೊ ಇನ್ನು ಊಟ ಮಾಡಬೇಕು ಫ್ರೆಂಡ್ಸ್ ಇವಾಗ ಟೈಮ್ ಆಲ್ರೆಡಿ 9:30 ಆಗಿದೆ ಸೊ ಇನ್ನು ಊಟ ಮಾಡ್ಕೊಳ್ಬೇಕು ಸೊ ಊಟಕ್ಕೆಲ್ಲ ರೆಡಿ ಆಗಿದೆ ಕೂಡ ಊಟ ಮಾಡೋದಿನ್ನು ಸೊ ಲ್ಯಾಪ್ಟಾಪಲ್ಲಿ ಏನಾದರೂ ಹಾಕ್ಕೊಂಡು ನೋಡ್ಕೊಂಡು ಊಟ ಮಾಡ್ತೀವಿ ನಾವು ಯಾವಾಗ್ಲೂ ಅಷ್ಟೇ ಸೊ ಚೆನ್ನಾಗಿರುತ್ತೆ ಏನಾದರೂ ಮೂವಿ ಸೀರೀಸ್ ಏನಾದರೂ ನೋಡ್ಕೊಳ್ಳೋದು ಸೊ ಇವಾಗ ಊಟ ಮಾಡ್ತಾ ಇದ್ದೀವಿ ಆ್ಯಂಡ್ ಲೇಸ್ ಪ್ಯಾಕೆಟ್ ಕೂಡ ಇದೆ ನೋಡ್ಬೋದು ಸೊ ಲೇಸ್ ಕೂಡ ಒಂದು ಸ್ವಲ್ಪ ಚಿಪ್ಸ್ ಇತ್ತು ಸೊ ಅದನ್ನು ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀವಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಿನ್ನೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ ಸೊ ಇವಾಗ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕು ಇನ್ನು ಟೈಮ್ ಬಂದುಬಿಟ್ಟು 6:30 ಆಗಿದೆ ಅಷ್ಟೇ ಸೊ ಬ್ರೇಕ್ಫಾಸ್ಟಲ್ಲಿ ಇವತ್ತು ದೋಸೆ ನಿನ್ನೆ ಹೇಳಿದ್ದೆ ದೋಸೆ ರುಬ್ಬಿಟ್ಟಿದ್ದೆ ಆಲೂಗಡ್ಡೆ ಪಲ್ಯ ಮಾಡ್ಕೊಬೇಕು ಆಲೂಗಡ್ಡೆ ಬೇಯಿಸ್ಬೇಕಷ್ಟೇ ಇನ್ನು ಆ್ಯಂಡ್ ಇವಾಗ ಫ್ರೆಶ್ ಆಗಿ ಬಂದಿದ್ದೀನಿ ಪಾತ್ರೆ ತೊಳೆದಿರೋ ಸ್ವಲ್ಪ ಎತ್ತಿಟ್ಕೊಳ್ಳೋದಕ್ಕಿದೆ ಅದೊಂದು ಮಾಡಬೇಕು ಇನ್ನೊಂದು ಸ್ವಲ್ಪ ನೀರು ಕುಡಿಯೋಣ ಅಂತ ತುಂಬ ಚೆನ್ನಾಗಿದೆ ವೆದರ್ ಇವತ್ತು ಮಳೆ ಇಲ್ಲ ಬೆಳಗ್ಗೆನೆ ಮಳೆ ಇಲ್ಲ ಏನೋ ಒಂದು ಲಕ್ಕ ಥರ ಇದು ತುಂಬ ದಿನದಿಂದ ಬೆಳಗ್ಗೆ ತಕ್ಷಣ ಮಳೆ ಆ್ಯಂಡ್ ಬೇರೇನೂ ಕೆಲಸಗಳಿಲ್ಲ ದೋಸೆ ಒಂದು ಮಾಡಬೇಕಿನ್ನ
ಸೊ ನಾನು ಬ್ರೇಕ್ಫಾಸ್ಟ್ ಆದಮೇಲೆ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ತುಂಬ ದಿನಗಳ ನಂತರ ಇವಾಗ ನೋಡಿ ಬಿಸಿಲು, ಎಷ್ಟು ದಿನ ಆಯಿತು ಗೊತ್ತಾ ಮಳೆ, ಇವಾಗ ಚೆನ್ನಾಗಿ ಬಿಸಿಲಿದೆ. ಸೊ ನಾನಿಲ್ಲಿ ಬಟ್ಟೆ ಒಣಗಾಕೋದಕ್ಕೆ ಬಂದಿದ್ದೀನಿ, ಈಗ ಚೆನ್ನಾಗಿ ಒಣಗುತ್ತೆ ಬಟ್ಟೆ, ನೋಡ್ಬೋದು ತುಂಬಾ ಬಿಸಿಲು. ಬೆಳಗಿನ ಕೆಲಸಗಳೆಲ್ಲ ಮುಗಿಸಿ ನಾನು ಫ್ರೀ ಆಗಿದ್ದೀನಿ ಇವಾಗ, ನೀ ಆರಾಮ್ಸೆ ರೆಸ್ಟ್ ಮಾಡೋದಿನ್ನು ಸ್ವಲ್ಪ ಹೊತ್ತು. ಲಂಚು ಪ್ರಿಪರೇಷನ್ಸ್ ಏನು ಜಾಸ್ತಿ ಏನೂ ಇಲ್ಲ, ಬೆಳಗ್ಗೆನೇ ಮಾಡಿದ್ದೆ. ಸೊ ಜಾಸ್ತಿ ಏನು ಕೆಲಸಗಳೇನು ಇಲ್ಲ, ಇನ್ನು ಕಿಚನ್ ಕ್ಲೀನಿಂಗ್ ಕೂಡ ಆಗಿದೆ. ಸೊ ಆಮೇಲೆ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ತಲೆಗೆಲ್ಲ ಎಣ್ಣೆ ಹಚ್ಚಿದ್ದೀನಿ ಸ್ವಲ್ಪ ಹೊತ್ತು ಬಿಟ್ಟು, ಸ್ನಾನ ಮಾಡಬೇಕು. ಸೊ ಮತ್ತೆ ಬ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಅಷ್ಟೇ ಸ್ನಾನ ಮಾಡ್ಕೊಂಡು ಬಂದೆ, ಆವಾಗಲೇ ಮೊಬೈಲ್ ನೋಡ್ತಾ ಹಂಗೆ ಕೂತ್ಕೊಂಡು ಮಲ್ಕೊಂಡು ಬಿಟ್ಟಿದ್ದೆ. ಸೊ ಅಲ್ಲಿಗೇ ನಿದ್ದೆ ಬಂದುಬಿಟ್ಟಿತ್ತು. ಸೊ ಮೂರುವರೆ ಆಯಿತು ಇವಾಗ. ಕೆಲವೊಂದೆಲ್ಲ ಬಟ್ಟೆ ಎಲ್ಲ ಮಡಚಿಡ್ಬೇಕು, ಎಲ್ಲ ಒಳಗಡೆ ಹಾಕ್ತಾ ಇದ್ದೆ ನಾನು ಮಳೆ ಅಂತಂದ್ಬಿಟ್ಟು. ಸೊ ಅದನ್ನೆಲ್ಲ ಎತ್ತಿಡ್ಬೇಕಿನ್ನ. ಸೊ ಇದಿಷ್ಟು ಕೆಲಸ ಇನ್ನು ಪೆಂಡಿಂಗ್ ಇದೆ. ಎಲ್ಲ ಕಡೆ ಬಟ್ಟೆ ಹಾಕಿದ್ದೀನಿ ನಾನು, ಒಣಗದೇ ಇಲ್ಲ ಅಂತ. ಸೊ ಅಷ್ಟು ಕೆಲಸಗಳಿದೆ, ಅದನ್ನೆಲ್ಲ ಮಾಡ್ಕೊತೀನಿ ಬೇಗ ಬೇಗ. ಹಾಗೆಯೇ ನಿನ್ನೆ ತಂದಿರೋ ತರಕಾರಿ ಎಲ್ಲ ಜೋಡಿಸ್ಕೊಂಡಿರಲಿಲ್ಲ. ಸೊ ನಾನು ಇವಾಗೆಲ್ಲ ಸಪ್ರೇಟ್ ಮಾಡಿ ಕವರಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಬಟ್ಟೆ ಒಣಗಾಕಿದ್ದೆಲ್ಲ ಇದನ್ನು ತಗೋಬರ್ತೀವಿ, ಚೆನ್ನಾಗಿ ಒಣಗಿರುತ್ತೆ ಇವತ್ತು. ಮತ್ತು ಎಲ್ಲ ಬಟ್ಟೆ ಉಟ್ಕಿ ಮಡ್ಚೋಣ ಅಂತ. ಸೊ ಚೆನ್ನಾಗಿ ಬಿಸಿಲಿದೆ ನೋಡಿ, ಮೇಲೆ ಹೋಗ್ತಾ ಇದ್ದೀನಿ. ರೇನ್ಕೋಟ್ ಕೂಡ ಇದೆ, ಅದು ಮಡಿಸಿಡ್ಬೇಕಷ್ಟೇ. ನೀರಿತ್ತು ಸ್ವಲ್ಪ ಅಂತಂದ್ಬಿಟ್ಟು ಹಾಗೇನೆ ಇಟ್ಟಿದ್ದೆ. ಸೊ ರೇನ್ಕೋಟ್ ಕೂಡ ಇನ್ನು ಮಡಿಸಿಡ್ಬೇಕು, ಇದೆಲ್ಲನೂ ಮಡಿಸಿಡ್ಬೇಕು ಇವಾಗ. ಸೊ ಆಮೇಲೆ ಸಿಗ್ತೀನಿ ನಾನು. ಫ್ರೆಂಡ್ಸ್, ಇವಾಗ ಹಾಗೇ ಸ್ವಲ್ಪ ಹೊತ್ತು ಬಾಲ್ಕನಿನಲ್ಲಿ ಕುತ್ಕೊಂಡಿದ್ದೀನಿ. ಇವತ್ತು ತುಂಬ ಚೆನ್ನಾಗಿ ಬಿಸಿಲು ಇದೆ ಆ್ಯಂಡ್ ಚೆನ್ನಾಗಿ ಗಾಳಿ ಕೂಡ ಬೀಸ್ತಾ ಇತ್ತು. ಸೊ ಇಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಬಂದಿದ್ದೀನಿ. ಫ್ರೆಂಡ್ಸ್, ಈ ವ್ಲಾಗನ್ನು ನಾನು ನಿಮಗೆ ಎಂಡ್ ಮಾಡ್ತಿದ್ದೆ, ಒಂಥರ ಪುಟಾಣಿ ವ್ಲಾಗ್ ಅಂತಲೇ ಹೇಳ್ಬೋದು. ನನ್ನ ಡೈಲಿ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ, ಅಲ್ಲಿ ತನಕ ಬಾಯ್ ಬಾಯ್.